ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. 40 ಗಂಟೆಗಳ ಬೆಂಕಿ ಹೋರಾಟ ಅಂತ್ಯ. ಬೇಲ್ ಮೇಲೆ ಬಂದು ಕೊಂದ ರೇಪಿಸ್ಟ್ಗಳು. ಉನ್ನಾವ್ ಸಂತ್ರಸ್ತಗೆ ಸಿಗುತ್ತಾ ನ್ಯಾಯ? ರೇಪಿಸ್ಟ್ಗಳಿಗೆ ಶಿಕ್ಷೆ ಆಗೋದು ಯಾವಾಗ? ಉನ್ನಾವ್ ಅತ್ಯಾಚಾರ ಸಂತ್ರಸ್ತಗೆ ಬೆಂಕಿ ಹಚ್ಚಿ ಕೊಲೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಸಫ್ದರ್ ಜಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಅಂತ್ಯವಾಗಿರುವಂತದ್ದು. ದೆಹಲಿಯ ಸಫ್ದರ್ ಜಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗ್ತಾ ಇತ್ತು, ಅದು ಅಂತ್ಯವಾಗಿದೆ. ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಶವವನ್ನು ಹಸ್ತಾಂತರ ಮಾಡಲಾಗುತ್ತೆ. ದೆಹಲಿಯಿಂದ ಉತ್ತರ ಪ್ರದೇಶಕ್ಕೆ ಮೃತದೇಹವನ್ನು ರವಾನೆ ಮಾಡಲಾಗ್ತಾ ಇದೆ. ಉತ್ತರ ಪ್ರದೇಶದ ಉನ್ನಾವೋದಲ್ಲಿ ಯುವತಿಯ ಅಂತ್ಯಕ್ರಿಯೆ ನಡೆಯಲಿದೆ. ಯುಪಿ ಪೊಲೀಸ್ ಭದ್ರತೆಯಲ್ಲಿ ಯುವತಿಯ ಅಂತ್ಯ ಸಂಸ್ಕಾರ ನಡೆಯಲಿರುವಂಥದ್ದು. ಯುವತಿ ಹತ್ಯೆಯನ್ನು ಖಂಡಿಸಿದ್ದಾರೆ ಯುಪಿ ಸಿಎಂ ಆಗಿರುವಂಥ ಯೋಗಿ ಆದಿತ್ಯನಾಥ್ ಅವರು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಶೀಘ್ರವೇ ನ್ಯಾಯ ಕೊಡಿಸುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಘಟನೆ ಖಂಡಿಸಿ ವಿಧಾನಭವನ ಮುಂದೆ ಅಖಿಲೇಶ್ ಯಾದವ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿಭಟನೆಯನ್ನು ಮಾಡಲಿಕ್ಕೆ ಈಗ ಮುಂದಾಗಿರುವಂಥದ್ದು. ಎಸ್ ಉಂಡಾವು ಅತ್ಯಾಚಾರ ಆರೋಪಿ ಅವರನ್ನ ಬಂಧಿಸಬೇಕು, ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಒಂದು ಕಡೆ ಈಗ ಆಲ್ರೆಡಿ ಕೂಗು ಈಗ ಜೋರಾಗ್ತಾ ಇದೆ ಅವರಿಗೆ. ಅಂದರೆ ಇಲ್ಲಿ ಉನ್ನಾವು ಸಂತ್ರಸ್ತೆಗೆ ಪೆಟ್ರೋಲ್ ಹಚ್ಚಿ ಬೆಂಕಿಯನ್ನು ಹಚ್ಚಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಖಂಡಿಸಿದ್ದಾರೆ. ಇನ್ನೊಂದು ಕಡೆ ಬೆಂಗಳೂರಿನಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಮಹಿಳೆಯರು. ಹೈದರಾಬಾದ್ ಪ್ರಕರಣ ಮಾಸುವ ಮುನ್ನವೇ, ಅದು ಒಂದು ವಾರ ಆಗೋದ್ರೊಳಗೆ ಪೊಲೀಸರು ಎನ್ಕೌಂಟರನ್ನು ಮಾಡಿದ್ರು ಆರೋಪಿಗಳಿಗೆ. ಅದಾದ ಮರುಕ್ಷಣನೆ ಈ ಒಂದು ಪ್ರಕರಣ ಮಾಸುವ ಮುನ್ನವೇ ಇಲ್ಲಿ ಉನ್ನಾವೋ ಸಂತ್ರಸ್ತೆ ಸಾವನ್ನಪ್ಪಿರುವಂಥದ್ದು ದೇಶದಲ್ಲಿ ಮತ್ತಷ್ಟು ಪ್ರತಿಭಟನೆಯ ಕಾವನ್ನು ಹೆಚ್ಚಾಗುವಂತೆ ಮಾಡಿದೆ. ಮತ್ತಷ್ಟು ಇವರಿಗೆ ಕಠಿಣ ಶಿಕ್ಷೆ ಆಗುವಂಥ ನಿಟ್ಟಿನಲ್ಲಿ ತ್ವರಿತಗತಿಯಲ್ಲಿ ಕೋರ್ಟ್ಗಳು ತೀರ್ಪನ್ನು ಕೊಡಬೇಕು. ಇವ್ರಿಗೂ ಕೂಡ ಬೇಗ ಮರಣದಂಡನೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ಸಾಕಷ್ಟು ಕೂಗು ಕೇಳಿ ಬರ್ತಾ ಇದೆ. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಧರ್ಣೇಶ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಧರ್ಣೇಶ್, ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಈಗ ಒಂದ್ ಕಡೆ ಉನ್ನಾವ ಸಂತ್ರಸ್ತೆ ಏನೋ ಶವ ಸಂಸ್ಕಾರದ ಬಗ್ಗೆ ತಯಾರಿಗಳು ಆಗ್ತಿದ್ದಾವೆ. ಉನ್ನಾವ ಗ್ರಾಮದಲ್ಲಿ ಮೊದಲಿಗೆ ಎಲ್ಲಿ ಶವ ಸಂಸ್ಕಾರವನ್ನ ಮಾಡಬೇಕು ಅನ್ನುವಂತಹ ಗೊಂದಲ ನಿರ್ಮಾಣ ಆಗಿತ್ತು. ಯಾಕೆಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ನಡೆದಂತ ತೆಲಂಗಾಣದ ಘಟನೆಯನ್ನು ನೋಡಿದ್ರೆ ತೆಲಂಗಾಣ ಹೈಕೋರ್ಟ್ ತೆಲಂಗಾಣದ ಆ ಆರೋಪಿಗಳು ಅಂದ್ರೆ ಎನ್ಕೌಂಟರ್ ಒಳಗಾದಂತ ಆರೋಪಿಗಳಿಗೆ ವಿಚಾರಣೆ ಹಿನ್ನೆಲೆಯಲ್ಲಿ ನಾವು 9ನೇ ತಾರೀಕು ರಾತ್ರಿ 8 ಗಂಟೆವರೆಗೆ ಶವ ಸಂಸ್ಕಾರ ಮಾಡುವಂಗಿಲ್ಲ ಅನ್ನುವಂತ ಆದೇಶವನ್ನ ನೀಡಿದೆ. ಹಾಗಾಗಿ ಈ ಪ್ರಕರಣದಲ್ಲೂ ಕೂಡ ಉನ್ನಾವ ಸಂತ್ರಸ್ತೆಯ ಪ್ರಕರಣದಲ್ಲೂ ಕೂಡ ಹೆಚ್ಚಿನ ತನಿಖೆ ಅಗತ್ಯ ಬೀಳಬಹುದು. ಹಾಗಾಗಿ ಬೇಗನೆ ಶವ ಸಂಸ್ಕಾರ ಮಾಡೋದು ಬೇಡ ಅನ್ನುವ ನಿಟ್ಟಿನಲ್ಲಿ ಮೊದಲಿಗೆ ಚರ್ಚೆಗಳು ಆಗ್ತಾ ಇದ್ವು. ಆದ್ರೆ ದೆಹಲಿಯ ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ ಈಗಾಗಲೇ ಮರಣೋತ್ತರ ಪರೀಕ್ಷೆ ಆಗಿರೋದ್ರಿಂದ ಮತ್ತು ಮುಂದಿನ ವಿಚಾರಣೆಗೋಸ್ಕರ ಏನೋ ಬಾಡಿಯನ್ನ ಅಂದ್ರೆ ಪಾರ್ಥಿವ ಶರೀರವನ್ನ ಇಟ್ಕೊಳ್ಳುವಂತ ಅಗತ್ಯ ಇಲ್ಲ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರಲಾಗಿ ಈಗ ಸಂತ್ರಸ್ತೆಯ ಪಾರ್ಥಿವ ಶರೀರವನ್ನ ಉತ್ತರ ಪ್ರದೇಶದ ಉನ್ನಾವಾಗೆ ಕೊಂಡೊಯ್ಯಲಾಗ್ತಿದೆ ಮತ್ತೆ ಬಿಗಿ ಬಂದೋಬಸ್ತ್ನಲ್ಲಿ ಕೊಂಡೊಯ್ಯಲಾಗ್ತಿದೆ. ಅಂದ್ರೆ ಉತ್ತರ ಪ್ರದೇಶ ಪೊಲೀಸರು ಬೆಂಗಳೂರಿಗೆ ನಿಂತಿದ್ದಾರೆ. ಕುಟುಂಬದ ಸದಸ್ಯರು ಈ ಒಂದು ಪಾರ್ಥಿವ ಶರೀರವನ್ನ ಉನ್ನಾವಾಗೆ ಕರೆದೊಯ್ಯುತ್ತಿದ್ದಾರೆ ಮತ್ತು ಉನ್ನಾವದಲ್ಲೂ ಕೂಡ ಯುಪಿ ಪೊಲೀಸರು ಈಗಾಗಲೇ ಭದ್ರತಾ ವ್ಯವಸ್ಥೆಯನ್ನ ಮಾಡಿದರೆ ಅದು ಕೂಡ ಗಲಭೆ ಆಗ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಅದಕ್ಕೆ ಕಾರಣವಿಷ್ಟು. ಯಾಕಂದ್ರೆ ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಉನ್ನಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ಕಾವನ್ನ ಪಡ್ಕೊಳ್ತಾ ಇದಾವೆ. ಮುಖ್ಯವಾಗಿ ರಾಜಕೀಯ ಪಕ್ಷಗಳು ಸಮಾಜವಾದಿ ಪಕ್ಷ ಬೃಹತ್ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದೆ. ಹಾಗಾಗಿ ಉನ್ನಾವದಲ್ಲೂ ಕೂಡ ಘರ್ಷಣೆ ಆಗ್ಬಹುದು, ಗಲಭೆ ಆಗ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಅಲ್ಲೂ ಭದ್ರತಾ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿದೆ. ಮತ್ತು ಪಾರ್ಥಿವ ಶರೀರವನ್ನ ಈಗಾಗಲೇ ದೆಹಲಿಯಿಂದ ಉನ್ನಾವಗೆ ಆಂಬ್ಯುಲೆನ್ಸ್ ಮುಖಾಂತರ ಮೊದಲಿಗೆ ಏರ್ಲಿಫ್ಟ್ ಮಾಡೋದು ಅನ್ನುವಂತ